कर्तन परिशुद्ध नाम के सोतुंडागली प्रीतिया देवर मक्कले मत्ते ई वंदु प्रार्थना समय मूलक निम्मन्नु संधिसुवंते देवर कोट्ट महा कृपेगागि नानु कर्तनिगे स्तोत्र सल्लिस्तेने अदे रीति ई वंदु प्रार्थना समयदल्लि कूड नम्मोंदिगे सेरि देवर वाक्यवन्नु केळि नम्मोंदिगे प्रार्थिसुवंत प्रतियोंदु देवर मक्कळन्न येसुक्रिस्तुवि नामदल्लि निम्मन्नु शुभकोरुत्तेवे कर्तन देव निम्न अधिक निम कुट निम मकलना कार्य देवर अधिक आशीर्वदी आमेन प्रीति देवर मकल देवर आत्मन प्रार्थने समय अनेक वर्ष नमंदे मतलब ना कल कड़े कल आदि देवर बरविके येसु क्रिस्तुविन बरविके आतन संधिसुवुदक्के देवर मक्कळाद नावु रक्षणे होंदिरुवंत नावु सेवे माडुत्तिरुवंत नावु आ येसु स्वामियन्न संधिसुवुदक्के नावु आयत्तपडबेकु आयत्तपडुवुदु मात्र अल्ल नम्म मूलक अनेक जनरन्न स्वामियन्न संधिसुवुदक्के आ देवर राज्यदल्लि ಸೇರಿಸಲ್ಪಡುವುದಕ್ಕೆ ನಾವು ಆಯತ್ತಪಡಿಸಬೇಕು ಪ್ರತಿಯೊಂದು ದೇವರ ಮಕ್ಕಳ ಮೇಲೆ ಪ್ರತಿಯೊಂದು ದೇವ ಸೇವಕರ ಮೇಲೆ ಪ್ರತಿಯೊಂದು ಸಭೆಗಳ ಮೇಲೆ ಈ ಒಂದು ದೊಡ್ಡ ಜವಾಬ್ದಾರಿ ಕರ್ತನಾದ ಯೇಸು ಸ್ವಾಮಿ ನಮ್ಮ ಮೇಲೆ ಇಟ್ಟಿದ್ದಾರೆ ಅದರಿಂದ ಪ್ರೀತಿಯ ಸಹೋದರ ಪ್ರೀತಿಯ ಸಹೋದರಿ ಈ ಲೈವ್ ಟೀವಿ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ದೇವರ ವಾಕ್ಯವನ್ನು ಕೇಳುತ್ತಿರುವಂತ ಪ್ರತಿಯೊಬ್ಬರು ಕೂಡ ದೇವರ ಬರುವಿಕೆಗೆ ನಿಮ್ಮನ್ನ ಆಯತಪಡಿಸಿಕೊಳ್ಳಿ ಮತ್ತು ನಿಮ್ಮ ಮೂಲಕ ಅನೇಕರನ್ನ ಆತನ ಸಂಧಿಸುವುದಕ್ಕೆ ದೇವರ ಬರುವಿಕೆಗೆ ಆಯತಪಡಿಸಿ ಕರ್ತ ನಿಮ್ಮನ್ನ ಆಶೀರ್ವದಿಸಲಿ ಯಾಕೆಂದರೆ ಇಡೀ ಪ್ರಪಂಚದಲ್ಲಿ ನಡೆಯುವಂತ ಕಾರ್ಯಗಳನ್ನು ಗಮನಿಸುವಾಗ ದೇವರ ಬರುವಿಕೆ ಎಷ್ಟು ಸಮೀಪವಾಗಿದೆ ಎಂದು ನಾವು ತಿಳಿದುಕೊಳ್ಳಬಹುದು ಯಾಕೆಂದರೆ ದೇವರಾದ ಕರ್ತನು ಪರಿಶುದ್ಧ ಗ್ರಂಥದಲ್ಲಿ ಬೈಬಲಲ್ಲಿ ಪ್ರತಿ ಮಕ್ಕಳೇ ದೇವರ ಬರುವಿಕೆ ಮುಂಚೆ ಏನಲ್ಲ ಈ ಲೋಕದಲ್ಲಿ ನಡೆಯುತ್ತದೆ ನನ್ನ ಬರುವಿಕೆಗೆ ಏನಲ್ಲ ಗುರುತುಗಳಾಗಿರುತ್ತದೆ ಎಂಬುದಾಗಿ ಪ್ರವಾದನೆಯಾಗಿ ಬರೆದಿಟ್ಟಿದ್ದಾರು ಅದೆಲ್ಲ ನೆರವೇರಿಕೊಂಡು ಬರ್ತಾ ಇದೆ ಅನೇಕ ಜನಗಳು ಯೇಸು ಸ್ವಾಮಿನ ತಿಳಿಯದೆ ರಕ್ಷಣೆ ಹೊಂದದೆ ಪಾಪ ಕ್ಷಮಾಪಣೆ ಇಲ್ಲದೆ ಪಾಪದಲ್ಲಿ ಜೀವಿಸಿ ಪಾಪದಲ್ಲಿ ಸತ್ತು ಪಾತಾಳಕ್ಕೆ ಹೋಗ್ತಾ ಇದ್ದಾರೆ ನರಕವನ್ನು ನೋಡಿ ಹೋಗ್ತಾ ಇದ್ದಾರೆ ಅದರಿಂದ ಪ್ರೀತಿಯ ಸಹೋದರ ಪ್ರೀತಿಯ ಸಹೋದರಿ ಇದೆಲ್ಲ ನೋಡುತ್ತಿರುವಾಗ ರಕ್ಷಣೆ ಹೊಂದಿರುವಂತ ನಾವು ಯೇಸು ಸ್ವಾಮಿಯನ್ನ ರಕ್ಷಕನಾಗಿ ಸ್ವೀಕಾರ ಮಾಡಿದ ನಾವು ಇನ್ನೂ ಅಧಿಕವಾಗಿ ಆತನ ಸಂಧಿಸುವುದಕ್ಕೆ ಆತನ ಬರುವಿಕೆಗೆ ನಾವು ಆಯತಪಡಬೇಕು ಯಾಕೆಂದರೆ ಈ ದಿನಗಳಲ್ಲಿ ನೋಡುವಾಗ ಅನೇಕ ಕ್ರೈಸ್ತರು ಅನೇಕ ದೇವರ ಮಕ್ಕಳು ರಕ್ಷಣೆ ಹೊಂದಿದರೂ ಕೂಡ ಇನ್ನೂ ಬಹಳ ವೇದನೆಯಾದ ಒಂದು ಕಾರ್ಯ ಅನೇಕ ಸೇವಕರು ಕೂಡ ಇನ್ನೂ ಲೋಕ ಪ್ರಕಾರವಾಗಿ ಲೋಕದ ಇಚ್ಛೆ ಪ್ರಕಾರವಾಗಿ ಲೋಕದ ಕಾರ್ಯವಾಗಿ ಜೀವಿಸುತ್ತಿದ್ದಾರೆ ರಕ್ಷಣೆ ಹೊಂದಿದವರಿಗೂ ರಕ್ಷಣೆ ಹೊಂದಿದಂತ ನಮಗೂ ಏನು ವ್ಯತ್ಯಾಸ ಇಲ್ಲ ನಾವು ಕೂಡ ಲೋಕ ಪ್ರಕಾರವಾಗಿ ಜೀವಿಸುತ್ತಾ ಇದ್ದೇವೆ ಅದರ ಪ್ರೀತಿ ಸಹೋದರ ಪ್ರೀತಿ ಸಹೋದರಿ ದೇವರ ಬರುವಿಕೆಗೆ ನಾವು ಒಪ್ಪಿಸಿಕೊಳ್ಳಬೇಕು ಆಯತಪಡಬೇಕು ನಮ್ಮನ್ನು ಪರಿಶುದ್ಧಪಡಿಸಿಕೊಳ್ಳಬೇಕು ನಮ್ಮ ಮೂಲಕ ಅನೇಕ ಜನರನ್ನ ಸಿದ್ಧಪಡಿಸಬೇಕಾಗಿದೆ ಆ ಒಂದು ಜವಾಬ್ದಾರಿ ಆ ಒಂದು ದೇವರ ಉದ್ದೇಶ ಪ್ರತಿಯೊಂದು ಸೇವಕರ ಮೇಲೆ ಪ್ರತಿಯೊಂದು ಸಭೆಗಳ ಮೇಲೆ ಪ್ರತಿಯೊಂದು ದೇವರ ಮಕ್ಕಳ ಮೇಲೆ ದೇವರು ಇಟ್ಟಿದ್ದಾರೆ ಅದನ್ನು ನೆರವೇರಿಸದೆ ಒಬ್ಬರು ಕೂಡ ದೇವರನ್ನ ಎದುರುಗೊಳ್ಳುವುದಕ್ಕೆ ಆತನ ಸಂಧಿಸುವುದಕ್ಕೆ ಆತನ ರಾಜ್ಯದಲ್ಲಿ ನಾವು ಸೇರಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ಅದರಿಂದ ಪ್ರೀತಿ ಸಹೋದರಿ ಪ್ರೀತಿ ಸಹೋದರ ಅಧಿಕವಾಗಿ ಪ್ರಾರ್ಥಿಸಿ ದೇವರ ಸಮದಲ್ಲಿ ಕಾದುಕೊಂಡಿರಿ ಸಾಧ್ಯವಾದಷ್ಟು ಸುವಾರ್ತೆಯನ್ನು ಸಾರಿರಿ ಸಾಧ್ಯವಾದಷ್ಟು ಆತ್ಮಗಳನ್ನು ರಕ್ಷಿಸಿ ಸಭೆಗೆ ನೇರಾಗಿ ನಡೆಸಿ
ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಸರಿ ಪ್ರಿಯ ಮಕ್ಕಳೇ, ಇವತ್ತು ಕೂಡ ಪರಿಶುದ್ಧ ಆತ್ಮನು ಈ ತಿಂಗಳು ದೇವರ ಆತ್ಮನು ನಮಗೆ ಕೊಟ್ಟಂಥ ವಾಗ್ದಾನ ನಾಪಕ ಇದೆಯಾ? ಎಷ್ಟು ಜನಕ್ಕೆ ಈ ತಿಂಗಳು ಈ ಪ್ರಾರ್ಥನೆ ಸಮಯದಲ್ಲಿ ದೇವರ ವಾಕ್ಯವನ್ನು ಕೇಳುವಂಥ ಪ್ರತಿಯೊಂದು ದೇವರ ಮಕ್ಕಳಿಗೆ, ದೇವರ ಕುಟುಂಬಗಳಿಗೆ ದೇವರು ಕೊಟ್ಟಂಥ ವಾಗ್ದಾನ ಜ್ಞಾಪಕದಲ್ಲಿ ಇಟ್ಕೊಂಡಿದ್ದೀರಾ? ಬೇರೆ ಆ ನಿಮಿಷಕ್ಕೆ ವಾಕ್ಯ ಕೇಳಿ ಬಿಟ್ಬಿಡ್ತಾ ಇದ್ದೀರಾ? ಮರೆತು ಬಿಡ್ತಾ ಇದ್ದೀರಾ? ಇಲ್ಲ ಪ್ರತಿ ಮಕ್ಕಳೇ, ದೇವರ ವಾಕ್ಯವನ್ನು ನಂಬಿ, ದೇವರ ವಾಕ್ಯವನ್ನು ಸ್ವೀಕಾರ ಮಾಡಿ, ದೇವರ ವಾಕ್ಯವನ್ನು ವಿಶ್ವಾಸ ಇಡಿ. ಆ ವಾಕ್ಯದ ಮೇಲೆ ನಿಮ್ಮ ಜೀವಿತ ಆಧಾರವಾಗಿರಲಿ. ಆ ವಾಕ್ಯದ ಪ್ರಕಾರ, ಆ ವಾಕ್ಯವಾದ ದೇವರು ಆ ವಾಗ್ದಾನ ಪ್ರಕಾರನೇ ನಿಮ್ಮನ್ನು ಇಡೀ ತಿಂಗಳು ನಡೆಸಲು ಆತನು ಶಕ್ತನಾಗಿದ್ದಾನೆ. ಆಮೇ ಸರಿ ಗಮನಿಸಿ, ಈ ತಿಂಗಳು ದೇವರ ಆತ್ಮನು ಕೊಟ್ಟಂಥ ವಾಗ್ದಾನ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು. ಯಾಕಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದಿಕೊಳ್ಳುವನು. ಮತ್ತೆಯನ್ನು ಬರೆದ ಸುವಾರ್ತೆ 7:7-8 ವಾಕ್ಯದಲ್ಲಿ ದೇವರ ಆತ್ಮನ ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ. ಒಂದು ವೇಳೆ ಸಹೋದರ ಸಹೋದರಿ, ಯವನಸ್ಥ ತಮ್ಮ, ನೀವು ಮನೆಯಲ್ಲಿ ಕೂತ್ಕೊಂಡು ದೇವರ ವಾಕ್ಯ ಕೇಳುವುದಾದರೆ ನಿಮ್ಮ ಕೈಯಲ್ಲಿ ಬೈಬಲ್ ತೆಗೆದಿಟ್ಕೊಳ್ಳಿ. ಮತ್ತಿನ ಬರೆದ ಸುವಾರ್ತೆ 7:7-8 Matthew 7:7-8 ಅನ್ನು ಓದಿಕೊಳ್ಳುವಾಗ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು. ಯಾಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದಿಕೊಳ್ಳುವನು. ಆಮೇ ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಏಸಪ್ಪ ತುಂಬ ಒಳ್ಳೆಯವರು. ಕಾರಣ ಆತನು ತನ್ನ ಕೊಡುವಂಥ ವಾಗ್ದಾನ ನೆರವೇರಿಸುವ ದೇವರಾಗಿದ್ದಾರೆ. ಆದ್ದರಿಂದ ದೇವರ ಮಕ್ಕಳಿಗೆ ದೇವರಿಂದ ಸಹಾಯವನ್ನು ಹೊಂದಿಕೊಳ್ಳುವಂಥ ಒಂದು ಮಾರ್ಗ ಏನು ಗೊತ್ತಾ? ಪ್ರಾರ್ಥನೆ ಮೂಲಕ. ಪ್ರಾರ್ಥನೆ ಮೂಲಕ ದೇವರ ಮಕ್ಕಳು ದೇವರಿಂದ ಎಲ್ಲ ಆಶೀರ್ವಾದಗಳನ್ನು, ಆತನಿಂದ ಬಿಡುಗಡೆ ಸಹಾಯವನ್ನು ಹೊಂದಿಕೊಳ್ಳಬಹುದು. ಆಮೇ ಪ್ರಾರ್ಥನೆ ಮೂಲಕ ನೋಡಿ, ಯೇಸಪ್ಪ ಹೇಳ್ತಿದ್ದಾರೆ, ಮಗನೇ ಪ್ರಾರ್ಥಿಸು, ಅಂದರೆ ಬೇಡಿಕೋ, ಅದು ನಿಮಗೆ ದೊರೆಯುವುದು. ನನ್ನ ನಾಮದಲ್ಲಿ ವಿಶ್ವಾಸದಿಂದ ಪ್ರಾರ್ಥನೆಯಲ್ಲಿ ಏನೆಲ್ಲ ನೀವು ಬೇಡಿಕೊಳ್ತೀರೋ ಅದೆಲ್ಲ ನನ್ನಿಂದ ನೀವು ಹೊಂದಿಕೊಳ್ತೀರಾ. ಆದ್ದರಿಂದ ನೋಡಿ ಪ್ರೀತಿ ಮಕ್ಕಳೇ, ಇದು ದೇವರ ವಾಕ್ಯ, ಇದು ದೇವರ ವಾಗ್ದಾನ. ದೇವರ ಆತ್ಮನು ನಮಗೆ ವಾಗ್ದಾನ ಕೊಡ್ತಾ ಇದ್ದಾರೆ. ಆ ವಾಗ್ದಾನ ಸತ್ಯ. ಆ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ದೇವರು ಶಕ್ತಿಯುಳ್ಳ ದೇವರಾಗಿದ್ದಾರೆ, ನಂಬಿಕಸ್ಥ ದೇವರಾಗಿದ್ದಾರೆ. ಆತನು ನೀತಿಯುಳ್ಳ ದೇವರಾಗಿದ್ದಾರೆ. ನೋಡಿ ಪ್ರೀತಿ ಮಕ್ಕಳೇ, ಪ್ರಾರ್ಥನೆ ಮೂಲಕ. ಆಮೇ ಎಷ್ಟೋ ದೇವರ ಮಕ್ಕಳಲ್ಲಿ ಪ್ರಾರ್ಥನೆ ಅನುಭವ ಇಲ್ಲ. ಪ್ರಾರ್ಥನೆ ಅಂದರೆ ತುಂಬ ಜನ ಏನೋ ಕಷ್ಟಪಡ್ತಿದ್ದಾರೆ, ಏನೋ ದೊಡ್ಡ ಒಂದು ಭಾರ, ಒಂದು ಸೋಧನೆ ಅಂತ ಅಂದ್ಕೊಂಡಿದ್ದಾರೆ. ಆದ್ದರಿಂದ ಪ್ರೀತಿಯ ದೇವರ ಮಕ್ಕಳೇ, ಚೆನ್ನಾಗಿ ಗಮನಿಸಬೇಕು. ದೇವರ ಮಕ್ಕಳು ಪ್ರಾರ್ಥನೆ ಅಂದರೆ ಏನೋ ಒಂದು ದೊಡ್ಡ ಭಾರವಾಗಿ, ಒಂದು ದೊಡ್ಡ ಕಷ್ಟ ಎಂಬ ಅನುಭವದಲ್ಲಿದ್ದಾರೆ. ಪ್ರಾರ್ಥನೆ ಅಂದರೆ ಏನು ಮಕ್ಕಳೇ? ನಮ್ಮನ್ನು ಸೃಷ್ಟಿ ಮಾಡಿದಂಥ, ನಮ್ಮನ್ನು ಪ್ರೀತಿಸುವಂಥ, ನಮಗೆ ಸಕಲವನ್ನು ಕೊಡುವಂಥ ದೇವರ ಬಳಿ ಮಾತಾಡುವುದು. ಪ್ರಾರ್ಥನೆ ಮೂಲಕ ನಮಗೆ ಬೇಕಾದ ಕಾರ್ಯಗಳನ್ನು, ಆಶೀರ್ವಾದಗಳನ್ನು, ಅಗತ್ಯಗಳನ್ನು ಹೊಂದಿಕೊಳ್ಳುವುದೇ ಪ್ರಾರ್ಥನೆಯಾಗಿದೆ. ಅದನ್ನೇ ಸ್ವಾಮಿ ಹೇಳ್ತಿದ್ದಾರೆ, ಮಗನೇ ಮಗಳೇ ನಿನಗೇನು ಬೇಕು, ನಿನಗೇನು ಅಗತ್ಯ, ನನ್ನಿಂದ ಏನು ಆಶೀರ್ವಾದ ಎದುರು ನೋಡ್ತಾ ಇದೆಯಾ, ಬೇಡಿಕೋ, ಅದು ನಿಮಗೆ ದೊರೆಯುವುದು. ಯಾಕಂದರೆ ನನ್ನ ಬಳಿ ನಂಬಿಕೆಯಿಂದ, ನನ್ನ ನಾಮದಲ್ಲಿ ಏನೆಲ್ಲ ನೀವು ಬೇಡಿಕೊಳ್ತೀರೋ ಅದೆಲ್ಲ ನನ್ನಿಂದ ನೀವು ಹೊಂದಿಕೊಳ್ತೀರಾ. ಆಮೇನ್. ಚೆನ್ನಾಗಿ ಗಮನಿಸ್ಬೇಕು, ದೇವ್ರ ಮಕ್ಕಳು ಬರೀ ಪ್ರಾರ್ಥನೆ ಮೂಲಕ. ಸಹೋದರ ಸಹೋದರಿ, ಚೆನ್ನಾಗಿ ದೇವರ ವಾಕ್ಯವನ್ನು ಗಮನಿಸಿ. ಯೇಸುವಿನ ನಾಮದಲ್ಲಿ ನಿಮಗೆ ಹೇಳ್ತಾ ಇದ್ದೇನೆ, ಈ ತಿಂಗಳು ಮುಗಿಯೋಕ್ಕೆ ಇನ್ನೂ ಒಂದು ವಾರ ಇದೆ. ದೇವರಿಗೆ ಅದ್ಭುತಗಳನ್ನು ಮಾಡುವುದಕ್ಕೆ, ನೀವು ಎದುರು ನೋಡುವಂಥ ಆಶೀರ್ವಾದ ನೀವು ಹೊಂದಿಕೊಳ್ಳುವುದಕ್ಕೆ ದೇವರಿಗೆ ಸುಲಭವಾದ ಕಾರ್ಯ. ಆತನು ಅದ್ಭುತಗಳನ್ನು ಮಾಡುವ ದೇವರು. ಆತನು ಅತಿಶಯವಾದ ದೇವರಾಗಿದ್ದಾರೆ. ಆದ್ದರಿಂದ ಪ್ರಾರ್ಥನೆ ಮೂಲಕ ಬರೀ ಅದ್ಭುತ, ಬರೀ ಅತಿಶಯ, ಬರೀ
ಸೌಖ್ಯ ಸಮಾಧಾನ ಆಶೀರ್ವಾದ ಮಾತ್ರ ಅಲ್ಲ ಪ್ರಾರ್ಥನೆ ಮೂಲಕ ಮಕ್ಕಳೇ ನಾವು ಅನೇಕ ಆಪತ್ತುಗಳಿಂದ ಮರಣದ ತೀರ್ಪಿನ ಕೂಡ ನಾವು ಬಿಡುಗಡೆ ಹೊಂದಿಕೊಳ್ಳಬಹುದು ಯಾಕಂದ್ರೆ ಸತ್ಯವಿದೆ ಹೇಳುತ್ತದೆ ನೋಡಿ ಕೀರ್ತನೆಗಳು 50:15 ವಾಕ್ಯ ಸ್ಲಾಮ್ 50:15 ಕೀರ್ತನೆಗಳು 50:15 ವಾಕ್ಯದಲ್ಲಿ ದೇವರ ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ ಕಷ್ಟ ಕಾಲದಲ್ಲಿ ನನಗೆ ಮೊರೆಯಿಡಿರಿ ಬಿಡಿಸುವೆನು ಆಗ ನನ್ನನ್ನು ಕೊಂಡಾಡುವಿರಿ ಆಮೆನ್ ಹಲ್ಲೆಲೂಯಾ ಎಷ್ಟು ಒಳ್ಳೆ ದೇವರು ನೋಡಿ ಯೇಸಪ್ಪ ಎಷ್ಟು ಒಳ್ಳೆ ದೇವರು ನೋಡಿ ಆಪತ್ತು ಕಾಲದಲ್ಲಿ ಅಂದ್ರೆ ಕಷ್ಟ ಕಾಲದಲ್ಲಿ ನನಗೆ ಮೊರೆಯಿಡಿರಿ ನಾನು ನಿಮ್ಮನ್ನ ಬಿಡಿಸುವೆನು ಆಗ ನೀವು ನನ್ನನ್ನ ಕೊಂಡಾಡುವಿರಿ ಆಮೆನ್ ಹಲ್ಲೆಲೂಯಾ ಪ್ರೀತಿಯ ಸಹೋದರ ಪ್ರೀತಿಯ ಸಹೋದರಿ ತುಂಬಾ ಜನ ಒಂದು ತಪ್ಪಾದ ಕಲ್ಪನೆ ಏನೋ ಚಿಕ್ಕ ತೊಂದರೆ ಇದ್ರೆ ಯೇಸಪ್ಪನ ಪ್ರಾರ್ಥನೆ ಮಾಡ್ಕೊಂಡ್ರೆ ಅದ್ಭುತ ಮಾಡಬಹುದು ಏನೋ ಒಂದು ಚಿಕ್ಕ ಅಗತ್ಯಗಳು ಇದ್ರೆ ಪ್ರಾರ್ಥಿಸಿದ್ರೆ ದೇವ ನಮಗೆ ಕೊಡಬಹುದು ಏನೋ ತಲೆನೋವು ಹೊಟ್ಟೆನೋವು ಚಿಕ್ಕ ಕೈಕಾಲು ನೋವು ಆ ಜ್ವರ ಈ ರೀತಿ ಇದ್ರೆ ದೇವರು ಸೌಖ್ಯ ಕೊಡಬಹುದು ಅಲ್ಲಪ್ಪತಿ ಮಕ್ಕಳೇ ಪ್ರೀತಿಯ ಸಹೋದರ ಪ್ರೀತಿಯ ಸಹೋದರಿ ಯೇಸಪ್ಪ ಯಾರು ಗೊತ್ತಾ ಸತ್ತು 4 ದಿವಸ ಸಮಾಧಿ ಇಟ್ಟಂತ ಶರೀರವನ್ನ ಆ ಶರೀರವನ್ನ ಜೀವಂತವಾಗಿ ಎಬ್ಬಿಸಿದಂತ ದೇವರು ನಮ್ಮ ದೇವರಾಗಿದ್ದಾರೆ ಇಲ್ಲಿ ಬೈಬಲಲ್ಲಿ ನೋಡುವಾಗ ನೋಡಿ ಆಪತ್ತು ಕಾಲದಲ್ಲಿ ಅಂದ್ರೆ ಕಷ್ಟ ಕಾಲದಲ್ಲಿ ನನ್ನ ನೋಡಿ ಮೊರೆ ಇಡಿರಿ ಅಂದ್ರೆ ನಿಮಗೆ ಆಪತ್ತ ಕಷ್ಟದಲ್ಲಿದ್ದೀರಾ ವೇದನೆಯಲ್ಲಿದ್ದೀರಾ ದುಃಖದಲ್ಲಿದ್ದೀರಾ ಅಥವಾ ಮರಣಕರವಾದ ವ್ಯಾಧಿಯಲ್ಲಿ ಮರಣದ ಆಸೆಗೆಯಲ್ಲಿದ್ದೀರಾ ಒಂದು ವೇಳೆ ಸಹೋದರಿ ಸಹೋದರ ಈ ವಾಕ್ಯವನ್ನು ಕೇಳುತ್ತಿರುವ ನೀವು ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರೋ ಒಬ್ಬರು ಸೆರೆದಲ್ಲಿ ಅನೇಕ ವರ್ಷಗಳಿಂದ ವ್ಯಾಧಿ ಪಡ್ತಿರ್ಬೋದು ಎಷ್ಟು ಟ್ರೀಟ್ಮೆಂಟ್ ತಗೊಂಡ್ರು ಕೂಡ ಎಷ್ಟು ಹಾಸ್ಪಿಟಲ್ ಹೋದ್ರೂ ಕೂಡ ಎಷ್ಟು ಹಣ ಖರ್ಚು ಮಾಡಿದ್ರು ಕೂಡ ಎಷ್ಟು ಮೆಡಿಸಿನ್ ಮಾತ್ರೆಗಳನ್ನ ತಗೊಂಡ್ರು ಕೂಡ ಆ ವ್ಯಾಧಿಯಲ್ಲಿ ಒಂದು ಬಿಡುಗಡೆ ಇಲ್ಲ ಆ ವ್ಯಾಧಿಯಲ್ಲಿ ಒಂದು ಸೌಖ್ಯ ಇಲ್ಲ ಅದು ಮರಣಕರವಾದ ವ್ಯಾಧಿ ಒಂದು ವೇಳೆ ಕ್ಯಾನ್ಸರ್ ವ್ಯಾಧಿ ಆಗಿರ್ಬೋದು ಅಥವಾ ಮರಣಕ್ಕೆ ಸಂಬಂಧಪಟ್ಟಂತ ಯಾವುದೇ ವ್ಯಾಧಿ ಆಗಿರ್ಬೋದು ಒಂದು ವೇಳೆ ನೀವು ಹೋಗುವಂತ ನೀವು ತೋರಿಸಿಕೊಳ್ಳುವಂತ ಡಾಕ್ಟ್ರು ಹಾಸ್ಪಿಟ್ಲಲ್ಲಿ ನಿಮ್ಗೆ ಹೇಳಿರ್ಬೋದು ನಿಮ್ಮ ಯಜಮಾನರು ತುಂಬ ದಿವಸ ಬದುಕೋದಿಲ್ಲ ನಿಮ್ಮ ಹೆಂಡತಿ ತುಂಬ ಕಾಲ ಜೀವಂತವಾಗಿರುವುದಿಲ್ಲ ನಿಮ್ಮ ತಾಯಿ ಅಥವಾ ನಿಮ್ಮ ತಂದೆ ನಿಮ್ಮ ಮಕ್ಕಳು ಈ ವ್ಯಾಧಿಯಲ್ಲಿ ಇನ್ನ ಸ್ವಲ್ಪ ದಿನಗಳಲ್ಲಿ ಇನ್ನ ಕೆಲವು ದಿನಗಳಲ್ಲಿ ಅವರು ಸತ್ತು ಹೋಗ್ಬೋದು ಅವ್ರು ಬದುಕೋದಕ್ಕೆ ಯಾವುದೇ ರೀತಿ ಸಾನ್ಸ್ ಇಲ್ಲ ಅವ್ರು ನೋಡಿದ್ರೆ ಗೊತ್ತಾಗ್ತಿದೆ ಮೆಡಿಸಿನ್ ಯಾವುದೇ ರೀತಿ ಅವರಲ್ಲಿ ಕ್ರಿಯೆ ಮಾಡ್ತಾ ಇಲ್ಲ ನಾವು ಎಷ್ಟು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಆದರೂ ಅವರಲ್ಲಿ ಕ್ರಿಯೆ ಏನು ಚೇಂಜಸ್ ಇಲ್ಲ ಒಂದು ವ್ಯತ್ಯಾಸ ಬದಲಾವಣೆ ಆಗ್ತಾ ಇಲ್ಲ ಅದರಿಂದ ನಮ್ಮನ್ನು ದಯವಿಟ್ಟು ಶ್ರಮಿಸಿಬಿಡಿ ಅಂತ ಡಾಕ್ಟರ್ ಹೇಳಿರ್ಬೋದು ಅಥವಾ ನೀವು ಹೋಗುವಂಥ ಹಾಸ್ಪಿಟಲಲ್ಲಿ ಹೇಳಿರ್ಬೋದು ಚೆನ್ನಾಗಿ ಗೊಂದಿಸಿ ಒಂದು ವೇಳೆ ಆ ರೀತಿ ಒಂದು ಆಪತ್ತಲ್ಲಿದ್ದೀರಾ ಆ ರೀತಿ ಒಂದು ಒಂದು ಕಷ್ಟದಲ್ಲಿದ್ದೀರಾ ಆ ರೀತಿಯಲ್ಲಿ ಒಂದು ವೇದನೆಯಲ್ಲಿದ್ದೀರಾ ಇವತ್ತು ನಿಮಗೆ ಒಂದು ಶುಭ ಸಮಾಚಾರವನ್ನು ಹೇಳ್ತೇನೆ ಇವತ್ತು ನಿಮಗೆ ಒಂದು ಗುಡ್ ನ್ಯೂಸ್ ಹೇಳ್ತೇನೆ ಯೇಸಪ್ಪ ಹೇಳ್ತಿದ್ದಾರೆ ಕಷ್ಟ ಕಾಲದಲ್ಲಿ ಅಂತ ಕಷ್ಟದ ಸಮಯದಲ್ಲಿ ಅಂತ ಒಂದು ಆಪತ್ತು ಸಮಯದಲ್ಲಿ ಮಗನೇ ಸೋತು ಹೋಗ್ಬೇಡ ಮಗಳೇ ನಂಬಿಕೆನ ಕಳ್ಕೊಳ್ಬೇಡ ನನ್ನ ನೋಡಿ ನಂಬಿಕೆಯಿಂದ ಬೇಡಿಕೋ ನಿನ್ನ ಸೃಷ್ಟಿ ಮಾಡಿದ ದೇವರು ನಾನು ಡಾಕ್ಟರ್ ಹೇಳಿರ್ಬೋದು ಮನುಷ್ಯ ನಿಮಗೆ ಹೇಳಿರ್ಬೋದು ನೀವು ಬದುಕಲ್ಲ ತುಂಬ ದಿವಸ ನೀವು ಬದುಕಲ್ಲ ಈ ವ್ಯಾಧಿ ನಿಮಗೆ ಸುಖವಾಗುವುದಿಲ್ಲ ನೀವು ಬೇಗನೆ ಸತ್ತು ಹೋಗುವಂತ ಡಾಕ್ಟರ್ ಹೇಳಿರ್ಬೋದು ಅಥವಾ ಯಾರೋ ಒಂದು ಮನುಷ್ಯ ಹೇಳಿರ್ಬೋದು ನಿಮ್ಮನ್ನು ಸೃಷ್ಟಿ ಮಾಡಿದ ದೇವರು ಹೇಳಿದಾರಾ ಸೌಖ್ಯ ಕೊಡುವಂತ ಯೇಸಪ್ಪ ಹೇಳಿದಾರಾ ಇಲ್ವಲ್ಲ ಆತನ ಬಲಿ ಬೇಡಿಕೊಳ್ಳಿರಿ ಆತ ನಮಗೆ ಬಿಡುಗಡೆ ಕೊಡುವೆನೋ ಅಂದ್ರೆ ಆ ವ್ಯಾಧಿಯಿಂದ ದೇವರು ನಮಗೆ ಸೌಖ್ಯವನ್ನು ಕೊಡ್ತಾರೆ ಆ ಮರಣದ ಆಸೆಗೆಯಿಂದ ದೇವರು ನಮ್ಮನ್ನ ಬಿಡಿಸ್ತಾರೆ ಯಾವುದೇ ರೀತಿ ಆಪತ್ತಾಗಿರ್ಬೋದು ಯಾವುದೇ ರೀತಿ ಕಷ್ಟವಾಗಿರ್ಬೋದು ಅದು ಶರೀರದಲ್ಲಿ ವ್ಯಾಧಿ ಅಂತ ಮಾತ್ರ ಇಲ್ಲ ಅನೇಕ ನಿನ್ನ ಕುಟುಂಬದಲ್ಲಿ ಅನೇಕ ನಿಮ್ಮ ಜೀವದಲ್ಲಿ ನೀವು ಹೋರಾಟದಲ್ಲಿ ಇರ್ಬೋದು ಅನೇಕ
ಆಪತ್ತು ಕಷ್ಟಗಳನ್ನು ನಿಮ್ಮ ಜೀವನದಲ್ಲಿ ಅನುಭವಿಸ್ತಿರ್ಬೋದು. ಇನ್ನು ಅಷ್ಟೇ, ನನ್ನ ಜೀವಿತ ಮುಗಿದೋಯಿತು, ಅಷ್ಟೇ ನನ್ನ ಕುಟುಂಬ ಮುಗಿದೋಯಿತು, ಅಷ್ಟೇ ಈ ವ್ಯಾಧಿಯಲ್ಲಿ ನಾನು ಸತ್ತು ಹೋಗ್ತೀನಿ ಅಂತ ನೀವು ತೀರ್ಮಾನ ಮಾಡಿಕೊಂಡಿರ್ಬೋದು. ತೀರ್ಮಾನ ಮಾಡೋಕ್ಕೆ ನೀವು ನಾನು ಯಾರು? ತೀರ್ಮಾನ ಮಾಡೋದಕ್ಕೆ ಡಾಕ್ಟ್ರ್ ಯಾರು? ತೀರ್ಮಾನ ಮಾಡೋದಕ್ಕೆ ಸೈತಾನ ಯಾರು? ತೀರ್ಮಾನ ಮಾಡೋದಕ್ಕೆ ಮನುಷ್ಯ ಯಾರು? ಮನುಷ್ಯನ ಬದುಕುವುದಕ್ಕೂ ಜೀವ ಕೊಡೋದಕ್ಕೂ ಸಾಯಿಸೋದಕ್ಕೂ ದೇವರ ಕೈಯಲ್ಲಿ ಅಧಿಕಾರ ಇದೆ. ಆತನೇ ಬದುಕಿಸುವ ಆತನು, ಆತನೇ ನಮ್ಮನ್ನು ಜೀವ ತೆಗೆಯುವ ಆತನು. ಆದ್ದರಿಂದ ಆತನ ನೋಡಿ ನೀವು ಪ್ರಾರ್ಥಿಸಿ, ಆತನ ನೋಡಿ ನೀವು ಪ್ರಾರ್ಥಿಸುವಾಗ ದೇವರು ನಿಮ್ಮ ಜೀವನದಲ್ಲಿ ಮಹಿಮೆಯಾಗಿ ನೋಡ್ತಾರೆ. ಒಂದು ವೇಳೆ ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಈ ವಾಕ್ಯವನ್ನು ಕೇಳಿದಿರುವಂಥ ನೀವು ಒಂದು ವೇಳೆ ಅನೇಕ ಕಷ್ಟದಲ್ಲಿ ಸಿಕ್ಕಾಕ್ಕೊಂಡಿದ್ದೀರಾ? ಅನೇಕ ಆಪತ್ತುಗಳು ನಿಮ್ಮಲ್ಲಿ ವೇದನೆ ಪಡಿಸ್ತಾ ಇದೆಯಾ? ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ ಯಾರೋ ಒಬ್ಬರು ಮರಣದ ಆಸೆಗಳಿದ್ದಾರಾ? ಅನೇಕ ವರ್ಷದ ವ್ಯಾಧಿಪಟ್ಟು ಸಾಯಂಗೂ ಇಲ್ಲ, ಬದುಕೋಂಗಿಲ್ಲ, ಆ ರೀತಿ ಸಾವಲಿ ಹೋರಾಡ್ತಾ ಇದ್ದಾರಾ? ಇವತ್ತು ಯೇಸು ಸ್ವಾಮಿ ನೋಡಿ ಮೊರೆ ಇಡಿರಿ, ಆತನ ನೋಡಿ ಬೇಡಿಕೊಳ್ಳಿರಿ, ಆತ ನಿಮ್ಮನ್ನು ಬಿಡಿಸುವೆನೋ. ಆಗ ನೀವು ದೇವರನ್ನ ಮಹಿಮೆ ಪಡಿಸುವಿರಿ. ಸತ್ಯವೇದಿಯಲ್ಲಿ ಓದುವಾಗ ಎರಡು ಅರಸುಗಳು 20:1-6 ಒಂದು ಅರಸು ಪುಸ್ತಕ 20:1-6 ಇಲ್ಲಿ ಓದುವಾಗ, ಆ ಕಾಲದಲ್ಲಿ ಇಸೇಕ್ಯನು ಮರಣಕರ ರೋಗದಲ್ಲಿ ಬಿದ್ದನು. ಆಗ ಆಮೋಚನ ಮಗನು ಪ್ರವಾದಿಯಾದ ಯೆಶಾಯನು ಅವನ ಬಳಿಗೆ ಬಂದು ಅವನಿಗೆ, ನಿನ್ನ ಮನೆಯ ವಿಷಯವಾಗಿ ವ್ಯವಸ್ಥೆ ಮಾಡು, ಯಾಕಂದರೆ ನೀನು ಉಳಿವಾಗಿಲ್ಲ, ಸಾಯಬೇಕಾಗಿದೆ ಎಂಬುದಾಗಿ ಯೆಹೋವನು ಅನ್ನುತ್ತಾನೆ ಎಂದು ಹೇಳಿದನು. ಹಲ್ಲೆಲೂಯಾ. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ದೇವರ ವಾಕ್ಯವನ್ನು ಗಮನವಾಗಿ ಕೇಳಬೇಕು. ಯಾಕಂದರೆ ದೇವರ ವಾಕ್ಯದಲ್ಲಿ ಜೀವ ಇದೆ, ದೇವರ ವಾಕ್ಯದಲ್ಲಿ ಸೌಖ್ಯ ಇದೆ, ದೇವರ ವಾಕ್ಯ ಅದು ನಮಗೆ ಔಷಧವಾಗಿದೆ, ದೇವರ ವಾಕ್ಯ ನಮ್ಮನ್ನು ಬಲಪಡಿಸತಕ್ಕದಾಗಿದೆ. ಆದ್ದರಿಂದ ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಗಮನಿಸಿ ಇಲ್ಲಿ ನೋಡುವಾಗ, ಆ ಕಾಲದಲ್ಲಿ ಇಸೇಕ್ಯ ಎಂಬ ರಾಜ ಒಂದು ಮರಣಕರ ರೋಗದಲ್ಲಿ ಬಿದ್ದಿದ್ದನು. ಆಮೇನ್. ಇಸೇಕ್ಯ ಎಂಬ ಒಂದು ಮನುಷ್ಯನಿಗೆ ಒಂದು ಮರಣಕರ ರೋಗ. ಅವನಿಗೆ ಎಷ್ಟು ಟ್ರೀಟ್ಮೆಂಟ್ ಕೊಟ್ಟರು, ಎಷ್ಟು ಡಾಕ್ಟರ್ ಹತ್ರ ತೋರಿಸಿದ್ರು, ಎಷ್ಟು ಹಣ ಖರ್ಚು ಮಾಡಿದರು, ಆ ರೋಗ ಅವನನ್ನು ಬಿಟ್ಟು ಹೋಗಲಿಲ್ಲ. ಒಂದು ಸಾರಿ ದೇವರ ಸೇವಕರು ಯೆಶಾಯ ಎಂಬ ಪ್ರವಾದಿ ಈ ರಾಜನ ಬಳಿ ಬಂದು ಅವನ ಹತ್ರ ಹೇಳ್ತಾರೆ, ಯೆಶಾಯ, ನಿನ್ನ ವ್ಯಾಧಿ ಸೌಖ್ಯವಾಗುವುದಿಲ್ಲ, ನೀನು ಬದುಕುವುದಿಲ್ಲ, ನಾಳೆ ನೀನು ಸಾಯ್ತೀಯ, ನಾಳೆ ನಿನ್ನ ಜೀವ ತೆಗೆಯಲ್ಪಡ್ತದೆ, ನೀನು ಆಯಿತವಾಗಿರು. ಒಂದು ವೇಳೆ ಪ್ರತಿ ಮಕ್ಕಳೇ, ನಾನು ಅನ್ಕೊತಾ ಇದ್ದೀನಿ, ಈ ಯೆಶಾಯ ಈ ವ್ಯಾಧಿಯಲ್ಲಿ ತುಂಬ ವೇದನೆ ಪಟ್ಟು, ಈ ವ್ಯಾಧಿಯಲ್ಲಿ ತುಂಬ ನೋವನ್ನು ಅನುಭವಿಸಿ, ತುಂಬ ಕಷ್ಟವನ್ನು ವೇದನೆಯನ್ನು ಆ ವ್ಯಾಧಿ ಮೂಲಕ ಅನುಭವಿಸಿರ್ಬೋದು. ಯಾಕಂದರೆ ಮರಣಕರ ವ್ಯಾಧಿ, ಅದು ಒಂದು ಸಾಧಾರಣ ವ್ಯಾಧಿ ಅಲ್ಲ, ಮರಣಕರ ವ್ಯಾಧಿ. ಒಂದು ವೇಳೆ ಎಷ್ಟೋ ಸಾರಿ ಅವನು ದೇವರ ಹತ್ರ ಬೇಡಿಕೊಂಡಿರ್ಬೋದು, ಯಾಕೆ ನನಗೆ ಈ ವ್ಯಾಧಿ, ಯಾಕೆ ನನಗೆ ಈ ಕಷ್ಟ, ಯಾಕೆ ನನಗೆ ಈ ವೇದನೆ, ಯಾಕೆ ನನಗೆ ಮಾತ್ರ ಇಷ್ಟೊಂದು ಜೀವನದಲ್ಲಿ ಒಂದು ಹೋರಾಟ ಎಂಬುದಾಗಿ ಎಷ್ಟೋ ಸರಿ ಅವನು ಆ ರೀತಿ ಅಂದ್ಕೊಂಡಿರ್ಬೋದು. ಆದರೆ ಇಲ್ಲಿ ದೇವರು ತನ್ನ ಸೇವಕನ ಮೂಲಕ, ಯೆಶಾಯ ಎಂಬ ಪ್ರವಾದಿಯ ಮೂಲಕ ಆ ರಾಜನ ಕಳಿಸಿ ಹೇಳ್ತಾರೆ, ನೀನು ಬದುಕುವಾಗಿಲ್ಲ, ನೀನು ನಾಳೆ ಬೆಳಗ್ಗೆ ಸಾಯ್ತಾ ಇದೆಯಾ, ನೀನು ಆಯ್ತ ಪಡು, ನಿನ್ನ ವ್ಯಾಧಿ ಸೌಖ್ಯವಾಗುವುದಿಲ್ಲ, ನೀನು ನಾಳೆ ಬೆಳಗ್ಗೆ ಯೇಸು ಸ್ವಾಮಿ ನಿನ್ನ ಜೀವನ ತೆಗೀತಿದ್ದಾರೆ, ನೀನು ಆಯ್ತವಾಗಿರು ಎಂಬುದಾಗಿ ಕರ್ತನು ಎಂಬುದಾಗಿ ಯೆಹೋವನು ಅನ್ನುತ್ತಾನೆ ಎಂದು ಹೇಳಿದನು. ಈ ವಾಕ್ಯ ಯಾರ್ದಂದ್ರೆ ದೇವರದು, ದೇವರ ತೀರ್ಪು. ನೀನು ಬದುಕುವಾಗಿಲ್ಲ, ನೀನು ಸಾಯ್ತೀಯ, ಆ ವ್ಯಾಧಿ ನಿನಗೆ ಸುಖವಾಗುವುದಿಲ್ಲ, ನಾಳೆ ಬೆಳಗ್ಗೆ ನಿನ್ನ ಜೀವ ತೆಗೆಯಲ್ಪಡ್ತದೆ ಎಂಬುದಾಗಿ ದೇವರ ತೀರ್ಮಾನ, ದೇವರ ಮೂಲಕ ಅಪ್ಪಣೆ ಹೊಂದಿಕೊಂಡು ಇಲ್ಲಿ ಯೆಶಾಯ ಸೇವಕರು ರಾಜನ ಬಳಿ ಹೇಳ್ತಾ ಇದ್ದಾರೆ. ಎಷ್ಟೊಂದು ವೇದನೆಯ ಕಾರ್ಯ. ಡಾಕ್ಟರ್ ಹೇಳಿದರೆ ಪರವಾಗಿಲ್ಲ, ಮನುಷ್ಯ ಹೇಳಿದರೆ ಪರವಾಗಿಲ್ಲ,
ಅಥವಾ ಸೇವಕರು ಹೇಳಿದ್ರೆ ಪರವಾಗಿಲ್ಲ, ದೇವರೇ ಹೇಳ್ಬಿಟ್ಟಿದ್ದಾರೆ ನೀನು ಬದುಕುವಾಗಿಲ್ಲ, ನೀನು ನಾಳೆ ಬೆಳಗ್ಗೆ ಸಾಯ್ತೀಯ. ಆ ಪರಿಸ್ಥಿತಿ ಸ್ವಲ್ಪ ಯೋಚನೆ ನೋಡಿ, ಆ ವೇದನೆ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಆದರೆ ನೀವು ನಾನಾಗಿದ್ದರೆ ಏನು ಮಾಡ್ತಾ ಇದ್ದೀವಿ? ಅಯ್ಯೋ ದೇವರು ನಂಬಿ ಏನು ಪ್ರಯೋಜನ, ಪ್ರಾರ್ಥನೆ ಮಾಡಿ ಏನು ಪ್ರಯೋಜನ, ಸಭೆಗೆ ಹೋಗಿ ಏನು ಪ್ರಯೋಜನ, ಸೇವೆ ಮಾಡಿ ಏನು ಪ್ರಯೋಜನ ಎಂದು ನಾವು ದೇವರನ್ನ ದೂಷಣೆ ಮಾಡ್ತಾ ಇದ್ದೀವಿ. ಆದರೆ ನೋಡಿ, ಈ ರಾಜ ಯೆಸೆಕ್ಯ ರಾಜ ಮಾಡಿದ ಒಂದು ಕಾರ್ಯವನ್ನು ನೋಡಿ. ಅಲ್ಲಿ 20:2-3 ವಾಕ್ಯ ಓದುವಾಗ ಅಲ್ಲಿ ವಾಕ್ಯ ಇದು ಬರ್ತದೆ: ಇದನ್ನು ಕೇಳಿದೊಡನೆ ಯೆಸೆಕ್ಯನು ಮೊರೆಯನ್ನು ಗೋಡೆ ಕಡೆಗೆ ತಿರುಗಿಸಿ, ಯಹೋವನೇ, ನಾನು ನಂಬಿಗಸ್ತನಾಗಿಯೂ ಯಥಾರ್ಥ ಚಿತ್ತನಾಗಿಯೂ ನಿನಗೆ ನಡೆದುಕೊಂಡು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದನ್ನು ನೆನಪು ಮಾಡಿಕೋ ಎಂದು ಪ್ರಾರ್ಥಿಸಿ ಬಹಳವಾಗಿ ಅತ್ತನು. ಆಮೇನ್. ನೋಡಿ, ಮೊದಲನೇ ವಾಕ್ಯದಲ್ಲಿ ದೇವರ ಸೇವಕರ ಮೂಲಕ ಆ ಯೆಸೆಕ್ಯ ರಾಜನಿಗೆ ಒಂದು ಪ್ರವಾದನ ವಾಕ್ಯ: ನೀನು ಬದುಕುವಾಗಿಲ್ಲ, ನೀನು ನಾಳೆ ಬೆಳಗ್ಗೆ ಸಾಯ್ತಾ ಇದೀಯಾ, ನಿನ್ನನ್ನು ಆಯ್ತಪಡಿಸ್ಕೋ, ನಿನ್ನ ದೇವರು ತೆಗೆದುಕೊಳ್ತಿದ್ದ ಅಂತ ಒಂದು ಪ್ರವಾದನೆ, ದೇವರ ಪ್ರವಾದನೆ. ಆದರೆ 2-3 ವಾಕ್ಯದಲ್ಲಿ ಓದುವಾಗ ಅದು ಕೇಳಿದ ತಕ್ಷಣ ಈ ಯೆಸೆಕ್ಯ ರಾಜನು ಸೋತು ಹೋಗದೆ, ನಂಬಿಕೆನ ಬಿಡದೆ, ದೇವರು ನೋಡಿ, ತನ್ನನ್ನು ಸೃಷ್ಟಿ ಮಾಡಿದ ದೇವರು ನೋಡಿ, ಅವನ ಸೇವಕರು ನೋಡಿಲ್ಲ, ಯೆಸೆಯ ಬಳಿ ಬೇಡಿಕೊಂಡಿಲ್ಲ, ಅಯ್ಯೋ ಪ್ರವಾದಿಯೇ, ಅಯ್ಯೋ ಸೇವಕರೇ, ನೀವೇ ಈ ರೀತಿ ಹೇಳ್ಬಿಟ್ರೆ ಹೆಂಗೆ, ಹೇಗಾದರೂ ಮಾಡಿ ನನ್ನ ಪ್ರಾಣವನ್ನು ಕಾಪಾಡಿ, ಹೇಗಾದರೂ ಮಾಡಿ ನನಗೊಂದು ಸೌಖ್ಯವನ್ನು ಕೊಡಿ ಅಂತ ಆ ಯೆಸೆಕ್ಯ ರಾಜ ಸೇವಕರ ಹತ್ರ ಪ್ರಾರ್ಥಿಸಿಲ್ಲ, ಸೇವಕರ ಹತ್ರ ಸಹಾಯ ಕೇಳಲಿಲ್ಲ. ಯೆಸೆಕ್ಯ ರಾಜನಿಗೆ ಸಣ್ಣ ಗೊತ್ತಿತ್ತು, ಜೀವ ತೆಗೆಯುವುದಕ್ಕೂ ಜೀವ ಕೊಡುವುದಕ್ಕೂ ದೇವರಿಗೆ ಮಾತ್ರ ಅಧಿಕಾರ ಇದೆ ಎಂಬುದಾಗಿ. ಆ ಜೀವ ಕೊಡುವ ದೇವರ ಬಳಿ ಹೋಗಿ ಈ ಯೆಸೆಕ್ಯ ಪ್ರಾರ್ಥಿಸ್ತಾನೆ. ಕಣ್ಣೀರಿಂದ ಗೋಳಾಡಿ ಅತ್ಕೊಂಡು, ಸ್ವಾಮಿ ನನ್ನ ನೆನೆಸ್ಕೋಪ್ಪ, ನಾನು ನಿನ್ನ ಮಗನಲ್ವಾ, ನಿನ್ನ ಮೇಲೆ ನಂಬಿಕೆ ಇಟ್ಟಿಲ್ವಾ, ನಿಮ್ಮ ಮೇಲೆ ವಿಶ್ವಾಸ ಇಟ್ಟಿಲ್ವಾ, ನಿಮ್ಮನ್ನು ಆರಾಧಿಸಿಲ್ವಾ, ನಾನು ಪ್ರಾರ್ಥನೆ ಮಾಡಿದ್ವಿಲ್ವಾ, ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿ ನಾನು ಜೀವಿಸಲಿಲ್ವಾ, ಇದನ್ನು ನೆನೆಸಿಕೋ ಎಂಬುದಾಗಿ. ಯಾಕೆ ನನಗೆ ಈ ವ್ಯಾಧಿ, ಯಾಕೆ ನನಗೆ ಈ ಮರಣ, ಯಾಕೆ ನನಗೆ ಈ ವೇದನೆ, ನನ್ನ ನೆನಪು ಮಾಡಿಕೋ, ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿ ನಡೆದುಕೊಂಡಿದ್ದನ್ನು ನೆನಪು ಮಾಡಿಕೋ, ನಿನ್ನ ಸಮೂಹದಲ್ಲಿ ನಾನು ಯಥಾರ್ಥವಾಗಿದ್ದನ್ನು ನೆನಪು ಮಾಡಿಕೋ, ನಿನ್ನ ಮೇಲಿಟ್ಟ ನೆನಪು ನಂಬಿಕೆನ ನೆನಪು ಮಾಡಿಕೋ ಎಂದು ಈ ಯೆಸೆಕ್ಯ ರಾಜ ಗೋಳಾಡಿ ಕಣ್ಣೀರಿಂದ ಪ್ರಾರ್ಥಿಸಿದನು. ಅಲ್ಲಿ ಅದೇ 20:4-6 ವಾಕ್ಯ ಓದುವಾಗ ಯೆಸೆಯನು ಅರಮನೆಯ ಮಧ್ಯಪ್ರಕಾರವನ್ನು ದಾಟುವುದಕ್ಕೆ ಮೊದಲು ಯಹೋವನ ಅವನಿಗೆ, ನೀನು ಹಿಂದಿರುಗಿ ಹೋಗಿ ನನ್ನ ಪ್ರಜೆಗಳ ಪ್ರಭುವಾಗಿರುವ ಯೆಸೆಕ್ಯನಿಗೆ, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ, ನೀನು ಗುಣ ಹೊಂದಿ ನಾಡಿದು ನನ್ನ ಆಲಯಕ್ಕೆ ಬರುವಿ, ಇದಲ್ಲದೆ ನಿನ್ನ ಆಯುಸ್ಸಕ್ಕೆ 15 ವರ್ಷಗಳನ್ನು ಕೂಡಿಸುತ್ತೇನೆ. ಆಮೇನ್. ಹಾಲೆಲೂಯಾ, ಸಂತೋಷವಾಗಿ ಹಾಲೆಲೂಯಾ. ದೇವ್ರಿಗೆ ಪ್ರೀತಿ ದೇವ್ರ ಮಕ್ಕಳೇ, ಯೇಸಪ್ಪ ಎಷ್ಟು ಒಳ್ಳೆಯವರು ನೋಡಿ, ಯೇಸಪ್ಪ ಎಷ್ಟು ಪ್ರಾರ್ಥನೆಯಲ್ಲಿ ತನ್ನ ವಾಗ್ದಾನದಲ್ಲಿ ಎಷ್ಟು ನಂಬಿಕೆ ಸರ್ ನೋಡಿ. ದೇವ್ರ ವಾಕ್ಯ ಪಡೆದೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದಿಕೊಳ್ಳುವನು. ನನ್ನ ನಾಮದಲ್ಲಿ ವಿಶ್ವಾಸದಿಂದ ಪ್ರಾರ್ಥನೆಯಲ್ಲಿ ಏನೆಲ್ಲ ಬೇಡಿಕೊಳ್ಳುತ್ತೀರೋ ಅದೆಲ್ಲ ಹೊಂದಿಕೊಳ್ಳುವಿರಿ. ದೇವರ ತೀರ್ಪು ಕೊಟ್ಬಿಟ್ರು, ನೀನು ಬದುಕುವಾಗಿಲ್ಲ, ನಾಳೆ ಸಾಯ್ತಾ ಇದೀಯಾ ಎಂಬುದಾಗಿ ದೇವರ ತೀರ್ಪು ಕೊಟ್ಬಿಟ್ರು. ಆದರೆ ಈ ಯೆಸೆಕ್ಯ ಸೋತೋಗಿಲ್ಲ, ಬದುಕಿಸುವುದಕ್ಕೂ ಜೀವ ಕೊಡೋದಕ್ಕೂ ಮರಣ ಕೊಡೋದಕ್ಕೂ ಅಧಿಕಾರವುಳ್ಳ ದೇವರು ನೋಡಿ ಕಣ್ಣೀರಿಂದ ಪ್ರಾರ್ಥಿಸ್ತಾನೆ, ಕಣ್ಣೀರಿಂದ ದೇವರಲ್ಲಿ ಬೇಡಿಕೊಳ್ಳುತ್ತಾನೆ. ಪ್ರಾರ್ಥನೆಯನ್ನು ಕೇಳುವ ಆತನು, ಬೇಡಿಕೊಳ್ಳುವುದನ್ನು ಕೊಡುವ ಆತನು, ಪ್ರಾರ್ಥನೆಗೆ ಉತ್ತರ ಕೊಡುವ ಆತನು. ಅದರಲ್ಲೂ ಕಣ್ಣೀರಿನ ಪ್ರಾರ್ಥನೆಗೆ ಬಹಳ ಶಕ್ತಿಯುಳ್ಳ ಪ್ರಾರ್ಥನೆ ಅದು. ಪ್ರೀತಿಯ ಸಹೋದರಿ, ಪ್ರೀತಿಯ ಸಹೋದರ, ಕಣ್ಣೀರಿನ ಪ್ರಾರ್ಥನೆ ನಿಮ್ಮ ಜೀವಿತದಲ್ಲಿ ಅಂತ ಎಲ್ಲ ವೇದನೆ, ದುಃಖ, ಕಣ್ಣೀರು, ಮರಣಕರ ಎಲ್ಲ ನೀಗಿಸಿಬಿಡ್ತದೆ. ಕಣ್ಣೀರಿನ ಪ್ರಾರ್ಥನೆಯಲ್ಲಿ ಅಷ್ಟೊಂದು ಮಹಿಮೆ, ಕಣ್ಣೀರಿನ ಪ್ರಾರ್ಥನೆಯಲ್ಲಿ ದೇವರ ಅಷ್ಟೊಂದು ಕನಿಕರ ಕೃಪೆ ತೋರ್ಪಡುತ್ತದೆ. ನೋಡಿ, ಈ ರಾಜ ಕಣ್ಣೀರಿನ ಪ್ರಾರ್ಥನೆ ಮಾಡ್ದ.
ಕಣ್ಣೀರಿನ ದೇವರ ಹತ್ರ ಬೇಡ್ಕೊಂಡ ಯಾವಾಗ ಪ್ರಾರ್ಥನೆ ಮಾಡಿದ್ನೋ ದೇವರು ಮತ್ತೆ ಸೇವಕ ಹತ್ರ ಮಾತಾಡ್ತಿದ್ದಾರೆ ಮಗನೇ ಹೋಗು ನನ್ನ ಮಗ ಅಳ್ತಾ ಇದ್ದಾನೆ ನನ್ನ ಮಗ ಕಣ್ಣೀರಿಡ್ತಾ ಇದ್ದಾನೆ ನನ್ನ ಮಗ ನನ್ನ ನೋಡಿ ಪ್ರಾರ್ಥಿಸ್ತಾ ಇದ್ದಾನೆ ನನ್ನ ಮಗನು ಹೋಗಿ ಹೇಳು ನಾನು ನಿನ್ನ ಕಣ್ಣೀರು ನೋಡಿದ್ದೇನೆ ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ ನಿನ್ನನ್ನು ಗುಣಪಡಿಸ್ತೇನೆ ನೀನು ನಾಡಿದು ನನ್ನ ಸರ್ವೈವಲ್ ಸಾಕ್ಷಿ ಹೇಳ್ತೀಯ ನಿನ್ನ ಆಯುಷ್ಕಾಲಕ್ಕೆ 15 ವರ್ಷವನ್ನು ನಾನು ಕೂಡಿಸ್ಕೊಡ್ತಾ ಇದ್ದೀನಿ ಪ್ರೈಸ್ ಗಾಡ್ ಹಾಲೆಲೂಯಾ ದೇವರಿಗೆ ಮಹಿಮೆಯಾಗಲಿ ನೋಡಿ ದೇವರ ತೀರ್ಪು ಕೊಟ್ಟರು ಅದೇ ದೇವರ ಪ್ರಾರ್ಥನೆ ಕೇಳಿ ಅವನು ದೇವರ ಜೀವ ಕೇಳಿದ ಸ್ವಾಮಿ ನನಗೆ ಜೀವ ಕೊಡು ನನಗೆ ಸುಖ ಸೌಖ್ಯವನ್ನು ಕೊಡು ನಾನು ನಿನ್ನ ನಿನ್ನ ನಾಮವನ್ನು ಮಹಿಮೆಪಡಿಸಬೇಕು ಇನ್ನ ನಿನ್ನ ದೃಷ್ಟಿಯಲ್ಲಿ ಯಥಾರ್ಥವಾಗಿರಬೇಕು ಅವನು ಬೇಡಿಕೊಂಡನ ಅವನು ದೇವರಿಂದ ಹೊಂದಿಕೊಂಡ ಮೊದಲನೇದು ದೇವರು ಅವನ ಕಣ್ಣೀರನ್ನು ನೋಡಿದರು ಎರಡನೇದಾಗಿ ಅವನ ಪ್ರಾರ್ಥನೆಯನ್ನು ಕೇಳಿದರು ಮೂರನೇದಾಗಿ ಅವನ ಗುಣಪಡಿಸಿದರು ನಾಲ್ಕನೇದಾಗಿ ಅವನ ಸಾಕ್ಷಿ ಇಳಿಸಿದರು ಐದನೇದಾಗಿ ಅವನ ಜೀವಿತದಲ್ಲಿ 15 ವರ್ಷ ಕೂಡಿಸಿಕೊಟ್ಟು ದೇವರ ಮಹಿಮೆಯನ್ನು ತೋರ್ಪಡಿಸಿದರು ಅದೇ ದೇವರು ಇವತ್ತು ನಿಮ್ಮನ್ನು ನೋಡಿ ಹೇಳ್ತಿದ್ದಾರೆ ಮಗನೇ ಮಗಳೇ ಬೇಡಿಕೋ ನಿಮಗೆ ದೊರೆಯುವುದು ಯಾಕಂದರೆ ಬೇಡಿಕೊಳ್ಳ ಪ್ರತಿಯೊಬ್ಬನು ಹೊಂದಿಕೊಳ್ಳುತ್ತಾನೆ ಯಾವುದೇ ಪರಿಸ್ಥಿತಿಯಲ್ಲಿ ಇರ್ಬೋದು ಮರಣಕರ ವ್ಯಾಧಿನ ಮರಣಕರ ಅವಸ್ಥೆನ ಸಾಲನ ದುಃಖನ ಮಕ್ಕಳ ಬಗ್ಗೆ ಇಲ್ವಾ ಮದುವೆ ತಡೇನ ಅನೇಕ ಹೋರಾಟನ ಜೀವಿತದಲ್ಲಿ ಅನೇಕ ಸೈತನ ಕ್ರಿಯೆನ ಪ್ರಾರ್ಥಿಸ್ಕೊಳ್ಳಿ ದೇವ್ರ ನೋಡಿ ಪ್ರಾರ್ಥಿಸಿ ದೇವ್ರ ನೋಡಿ ಬೇಡಿಕೊಳ್ಳಿರಿ ನೀವು ಏನು ಬೇಡಿಕೊಳ್ತಿರೋ ಯಾವ ಕಾಲದಲ್ಲಿ ಒಂದು ಬಿಡುಗಡೆ ಅದ್ಭುತ ಸೌಖ್ಯ ಸಮಾಧಾನ ಜಯ ಕೇಳ್ತಾ ಇರೋ ಬೇಡ್ಕೊಳ್ತಿರೋ ಅದನ್ನು ಹೊಂದ್ಕೊಳ್ಳುವಿರಿ ನಂಬರು ಮಾತ್ರ ಇರುವ ಸ್ಥಳದಲ್ಲಿ ಕಣ್ಗಳನ್ನ ಮುಚ್ಚಿಕೊಂಡು ದೇವರು ಜೀವಲ ದೇವರು ಮಗನೇ ಮಗಳೇ ಭಯಪಡಬೇಡ ಅವಿಶ್ವಾಸ ಬೇಡ ಜೀವನದಲ್ಲಿ ಸೋತೋಗಬೇಡ ನಂಬಿಕೆನ ಕಳ್ಕೊಳ್ಬೇಡ ದೇವರನ್ನು ಬಿಟ್ಟು ದೂರ ಹೋಗಿದೆಯ ನೀನು ನಿನ್ನ ಜೀವನದಲ್ಲಿ ಬಂದಂಥ ಆಪತ್ತು ನೋಡಿ ಕಷ್ಟವನ್ನು ನೋಡಿ ಅನೇಕ ವೇದನೆ ದುಃಖವನ್ನು ನೋಡಿ ದೇವರನ್ನು ಬಿಟ್ಟು ತುಂಬ ದೂರ ಹೋಗಿದ್ಯಾ ನೀನು ನಂಬಿಕೆಯಲ್ಲಿ ತುಂಬ ಕಳ್ಕೊಂಡ್ಬಿಟ್ಟೆ ನೀನು ವಿಶ್ವಾಸನೇ ಇಲ್ಲ ಸಭೆಗೆ ಬಂದು ಎಷ್ಟೋ ವರ್ಷ ಆಯಿತು ಪ್ರಾರ್ಥನೆ ಮಾಡಿ ಅನೇಕ ವರ್ಷ ಆಯಿತು ಇವತ್ತು ನನ್ನ ಜೊತೆ ಮಾತಾಡ್ತಿದ್ದಾರೆ ಮಗನೇ ಪ್ರೀತಿಯ ಮಗನೇ ಪ್ರೀತಿಯ ಮಗಳೇ ದೇವರ ಆತ್ಮನು ನಿನಗೋಸ್ಕರನೇ ಮಾತಾಡಿದ್ದಾರೆ ನಿನಗೋಸ್ಕರನೇ ಮಾತಾಡ್ತಾ ಇದ್ದಾರೆ ವಿಶ್ವಾಸ ಬಿಡಬೇಡ ನಂಬಿಕೆ ಬಿಡಬೇಡ ದೇವರನ್ನ ಬಿಟ್ಟು ದೂರ ಹೋಗಬೇಡ ಸಭೆನೇ ಬಿಡಬೇಡ ಪ್ರಾರ್ಥನೆ ನಿಲ್ಲಿಸಬೇಡ ಇರುವ ಸ್ಥಳದಲ್ಲಿ ಕಣ್ಗಳು ಮುಚ್ಚಿಕೊಂಡು ನಂಬಿಕೆಯಿಂದ ಮನುಷ್ಯನ ನೋಡಬೇಡ ಸೇವಕರು ನೋಡಬೇಡ ಡಾಕ್ಟರ್ ನೋಡಬೇಡ ಪರಿಸ್ಥಿತಿ ನೋಡಬೇಡ ಅದೆಲ್ಲದೊಂದು ಬಿಡುಗಡೆ ಕೊಡುವಂಥ ಸೌಖ್ಯ ಕೊಡುವಂಥ ಅದ್ಭುತ ಮಾಡುವಂಥ ಜಯ ಕೊಡುವಂಥ ದೇವರು ನೋಡಿ ನಿನಗೇನು ಅದ್ಭುತ ಬೇಕು ನಿನಗೇನು ಬಿಡುಗಡೆ ಬೇಕು ನೀನು ದೇವರಿಂದ ಯಾವ ಆಶೀರ್ವಾದ ಹೊಂದಿಕೊಳ್ಬೇಕಂತ ನೀನು ಎದುರು ನೋಡ್ತಾ ಇದೀಯಾ ಕಣ್ಗಳು ಮುಚ್ಚಿಕೊಂಡು ಕೈ ಜೋಡಿಸಿ ದೇವರ ದೃಷ್ಟಿಸಿ ಪ್ರಾರ್ಥನೆ ಮಾಡಿ ಯೇಸುವಿನ ನಾಮದಲ್ಲಿ ಹೇಳ್ತಾ ಇದ್ದೀನಿ ಈ ಪ್ರಾರ್ಥನೆ ಸಮಯದಲ್ಲಿ ಯಾರೆಲ್ಲ ಯೇಸು ಸ್ವಾಮಿ ನೋಡಿ ಯಾವ್ಯಾವ ಬಿಡುಗಡೆ ಸೌಖ್ಯ ಆಶೀರ್ವಾದಕ್ಕೋಸ್ಕರ ನೀವು ಪ್ರಾರ್ಥಿಸ್ತಿದ್ರು ಅದೆಲ್ಲ ಯೇಸುವಿನ ನಾಮದಲ್ಲಿ ನೀವು ಹೊಂದ್ಕೊಳ್ತೀರಾ ಅದ್ಭುತಗಳನ್ನ ಹೊಂದ್ಕೊಳ್ತೀರಾ ಅತಿಶಯನ ಹೊಂದ್ಕೊಳ್ತೀರಾ ಸಮಾಧಾನ ಹೊಂದ್ಕೊಳ್ತೀರಾ ಸೌಖ್ಯವನ್ನು ಹೊಂದ್ಕೊಳ್ತೀರಾ ಜೀವವನ್ನು ಹೊಂದ್ಕೊಳ್ತೀರಾ ನೀವು ಸಾಯುವುದಿಲ್ಲ ಯೇಸುವಿನ ನಾಮದಲ್ಲಿ ನೀವು ಬದುಕ್ತೀರಾ ಎಲ್ಲ ಮರಣ ವ್ಯಾಧಿಗಳು ಮರಣ ಕಟ್ಟುಗಳು ಮರಣದ ಹೋರಾಟಗಳು ಮರಣದ ಕ್ರಿಯೆಗಳು ಯೇಸುವಿನ ನಾಮದಲ್ಲಿ ನೀವು ಬೇಡಿಕೊಳ್ತಿರುವಾಗಲೇ ನಿಮ್ಮ ಶರೀರವನ್ನು ಬಿಟ್ಟು ಅದು ಆಚೆ ನೀಗಲ್ಪಡ್ತಾ ಇದೆ ಎಸ್ ಆಮೆನ್ ಹಾಲೆಲೂಯಾ ಯೇಸಪ್ಪ ಇದೋ ಈ ಪ್ರಾರ್ಥನೆ ಸಮಯದಲ್ಲಿ ಯಾರೆಲ್ಲ ವಾಕ್ಯ ಕೇಳಿ ಪ್ರಾರ್ಥಿಸ್ತಾ ಇದ್ದಾರೋ ಬೇಡಿಕೊಳ್ತಾ ಇದ್ದಾರೋ ಎಲ್ಲರೂ ಹೊಂದಿಕೊಳ್ಳುವಂತೆ ಈಗಲೇ ನಿಮ್ಮ ಆಸ್ತ ಚಾಚಲ್ಪಡಬೇಕಂತ ಪ್ರಾರ್ಥಿಸ್ತಾನೆ ಈಗಲೇ ನಿಮ್ಮ ಅದ್ಭುತ ಮಾಡುವ ಶಕ್ತಿ ಒಬ್ಬೊಬ್ಬರ ಮೇಲೆ ಒಂದೊಂದು ಕುಟುಂಬದ ಮೇಲೆ ಒಬ್ಬೊಬ್ಬರ ವ್ಯಾಧಿಸಿದ ಮೇಲೆ ಇಳಿದು ಬರಬೇಕಂತ ಪ್ರಾರ್ಥಿಸಿದಪ್ಪ ಯಾವ್ಯಾವ ಕಾರ್ಯಕ್ಕೋಸ್ಕರ ನಂಬಿಕೆಯಿಂದ ನಿಮ್ಮನ್ನು ನೋಡಿ ಪ್ರಾರ್ಥಿಸ್ತಾ ಇದ್ರು ಬೇಡಿಕೊಳ್ತಾ ಇದ್ರು ಅಷ್ಟು ಆಶೀರ್ವಾದ ಬಿಡುಗಡೆ ಯೇಸುವಿ ನಾಮದಲ್ಲಿ ಹೊಂದಿಕೊಳ್ಳಿಕ್ಕಾತಾನೆ ಹೆಜಕ್ಕೆ ಮಾತ್ರ ದೇವರಲ್ಲ ನಿಮ್ಮ ನೋಡಿ ಪ್ರಾರ್ಥಿಸುವಂಥ
ನಿಮ್ಮ ನೋಡಿ ಬೇಡಿಕೊಳ್ಳುವಂತ ನಿಮ್ಮನ್ನಗೆ ನಂಬಿಗಸ್ತರವಂತ ಎಲ್ಲರಿಗೂ ದೇವರಾಗಿದ್ದೀಯಪ್ಪ. ಯೆಸೆಕ್ಯ ಯಾವ ರೀತಿ ಅವರ ಪ್ರಾರ್ಥನೆಯನ್ನು ಕೇಳಿ ಅವರ ಕಣ್ಣೀರನ್ನು ಕಂಡು ಅವರ ವ್ಯಾಧಿಯನ್ನು ಗುಣಪಡಿಸಿ ಅವರ ಸಾಕ್ಷ್ಯ ನಿಲ್ಲಿಸಿ 15 ವರ್ಷ ಅವ್ರಿಗೆ ಆಯಸ್ಸು ಕೂಡಿಸ್ಕೊಟ್ಟಿದ್ದಲ್ಲಪ್ಪ, ಅದೇ ಅದ್ಭುತ. ಈ ಪ್ರಾರ್ಥನೆ ಸಮಯದಲ್ಲಿ ಲೈಫ್ ಟೀಮ್ ಮೂಲಕ ಯಾರೆಲ್ಲ ಮರಣದ ಆಸೆಗಳಿದ್ದಾರೋ, ವ್ಯಾಧಿಯಲ್ಲಿದ್ದಾರೋ, ಕಷ್ಟದಲ್ಲಿದ್ದಾರೋ, ಯೇಸುವಿನ ನಾಮದಲ್ಲಿ ಅವ್ರಿಗೂ ಬಿಡುಗಡೆ ಆಗಲಿ ಸ್ವಾಮಿ. ಆ ರೀತಿ ಮಾಡಿದಕ್ಕೆ ಸ್ತೋತ್ರ, ಆ ರೀತಿ ಕ್ರಿಯೆ ಮಾಡಿದಕ್ಕೆ ಸ್ತೋತ್ರ. ಎಲ್ಲ ಆಶೀರ್ವಾದ ನಿಮ್ಮ ನಾಮದವಾದ ಯೇಸುವಿನ ನಾಮದಲ್ಲಿ ನಾವು ಒದ್ದಿಕೊಳ್ಳುತ್ತೇವೆ ನಮ್ಮ ಜೀವನ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ದೇವರು ನಮ್ಮೊಂದಿಗೆ ಮಾತಾಡಿದ್ದಾರೆ, ನಮಗೆ ಮಾತು ಕೊಟ್ಟಿದ್ದಾರೆ. ದೇವರ ಶಕ್ತಿ ನಿಮ್ಮ ಮೇಲೆ ಇಳಿದು ಬಂದಿದೆ. ದೇವರು ಯೆಸೆಕ್ಯ ಮಾಡಿದ ಅದೇ ಅದ್ಭುತ ನಮ್ಮ ಜೀವಿತದಲ್ಲಿ ಮಾಡಿ ನಮ್ಮನ್ನು ಸಾಕ್ಷಿಯಾಗಿಟ್ಟು ನಮ್ಮನ್ನು ಆಶೀರ್ವದಿಸಲಿ. ಆಮೆನ್.